ದಳಪತಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಡಿ ಕೆ ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ ಅಂತ ಹೇಳಬೇಕು. ಅವರ ಮನದಾಳದ ಮಾತುಗಳನ್ನು ಗಮನಿಸಿದಾಗ ಹಳೆ ಮೈಸೂರು ಭಾಗವೇ ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತು ಮತಗಳಿಗೆ ಡಿ ಕೆ ಶಿವಕುಮಾರ್ ಬೇಟೆಯಾಡ್ತಾ ಇದ್ದಾರೆ ಮನವಿ ಮೂಲಕ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿ ಎಂ ಆಗುವ ಮಹದಾಸೆಯನ್ನು ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಟ್ರಬಲ್ ಶೂಟರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮಾತಿನ ಹಿಂದೆ ಒಕ್ಕಲಿಗ ಮತ ಕಬಳಿಸುವ ರಣತಂತ್ರ ಇದೆ ಅನ್ನುವ ಲೆಕ್ಕಾಚಾರಗಳು ಕೂಡ ಮೊಳಗ್ತಾ ಇದ್ದಾವೆ. ಹಳೆ ಮೈಸೂರು ಭಾಗವನ್ನು ಗುರಿಯಾಗಿರಿಸಿಕೊಂಡು ಮತಗಳಿಗೆ ಡಿ ಕೆ ಶಿವಕುಮಾರ್ ಇಲ್ಲಿ ಕೈ ಹಾಕಿದ್ದಾರೆ. ಎಸ್, ಅದಕ್ಕೆ ಪೂರಕ ಅನ್ನುವಂತೆ ನಿನ್ನೆ ಡಿ ಕೆ ಶಿವಕುಮಾರ್ ರಾಮನಗರದ ಜನತೆ ಜೊತೆ ಕೂಡ ಮಾತನಾಡಿದ್ರು. ಈಗ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ರಾಮನಗರದಿಂದ ಬೇಕಾದರೆ ಸ್ಪರ್ಧಿಸಿ ಗೆದ್ದು ನೋಡಲಿ ಅನ್ನುವ ಸವಾಲನ್ನು ಹಾಕಿದ್ದಾರೆ. ಕುಮಾರಸ್ವಾಮಿಯ ಪಂಥಾವಾನಕ್ಕೆ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ಪಾಪ ಅವ್ರ ಕನಸು ಕಾಣಲಿ, ನನಗೆ ನನ್ನ ಪಾರ್ಟಿ ಮುಖ್ಯ, ನಾನು ನನ್ನ ಪಕ್ಷಕ್ಕೆ ಹೆಚ್ಚಿನ ಒತ್ತು ಕೊಡ್ತೀನಿ, ನಾನು ಯಾಕ್ರೆ ಅವ್ರ ಪಾರ್ಟಿ ಬಗ್ಗೆ ಮಾತನಾಡಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಸಾರಾಂಶ. ತಪ್ಪೇನಿದೆ, ಪಾಪ ಅವ್ರ ಕನಸು ಕಾಣಲಿ, ಕಾಣಿಸಲು ತಪ್ಪೇನಿದೆ, ಆಸೆ ಪಡಲಿ ಬಿಡಿ. ನನಗೆ ನನ್ನ ಪಾರ್ಟಿ ಮುಖ್ಯ, ನಾನ್ಯಾಕೆ ಪಾರ್ಟಿ ಬೇರೆ ಪಾರ್ಟಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿ. ನಾನು ಒಬ್ಬ ಪ್ರತಿನಿಧಿ, ಒಂದು ಸಮಾಜದ ಪ್ರತಿನಿಧಿ. ನನ್ನ ಶ್ರೀಮತಿ ಸೋನಿಯಾ ಗಾಂಧಿಯವರು ಅಧ್ಯಕ್ಷರು ಮಾಡಿದ್ದಾರೆ, 20 ವರ್ಷ ನಂತರ ನಮ್ಮದೊಂದು ಸಮಾಜಕ್ಕೆ ಮಾಡಿದ್ದಾರೆ. ಈ ಅವಕಾಶನ ಕಳ್ಕೊಳಕ್ಕೆ ಹೋಗಬೇಡ್ರಪ್ಪ, ನೀವು ಉಪಯೋಗಿಸ್ಕೊಡಿ. ನೀವು ಎಲ್ಲರಿಗೂ ಕೊಟ್ಟು ಚಾನ್ಸ್ ಆಗಿದೆ, ನನಗೂ ಒಂದು ಚಾನ್ಸ್ ಕೊಡಿ ಅಂತ ನಾನು ರಾಮನಗರದಲ್ಲೂ ಕೇಳಿದ್ದೀನಿ, ಮೈಸೂರಲ್ಲೂ ಹೇಳಿದ್ದೀನಿ, ಹಿಂದೆನೂ ಹೇಳಿದ್ದೀನಿ, ಮುಂದಕ್ಕೂ ಹೇಳ್ತೀನಿ. ಅವ್ರವ್ರಿಗೆ ಸ್ವಾಭಿಮಾನ ಇರ್ತದಲ್ಲ, ನಿಮಗೂ ಸ್ವಾಭಿಮಾನ ಇರ್ತದಲ್ಲ, ಮಾಧ್ಯಮದವ್ರು ಯಾರು ನಿಂತ್ಕೊಂಡು ನೀವೆಲ್ಲ ಒಟ್ಟಾಗ್ತಿರಲ್ಲ, ಹಂಗೆ ನಮ್ಮ ಸಮಾಜದವರು ಒಟ್ಟಾಗಲಿ. ಈಗೆಲ್ಲ ದಲಿತರಲ್ಲ, ದಲಿತ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ ತಪ್ಪೇನಿದೆ? ಕುಮಾರಸ್ವಾಮಿಗೆ ನಾನೇನು ಉತ್ತರ ಕೊಡಬೇಕಾಗಿಲ್ಲ, ಈ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು, ನಾನು ಕೊಡ್ತೀನಿ. ಜನರು ನನ್ನ ಏನು ಉತ್ತರ, ನನ್ನ 7 ಸತಿ ಸುಮ್ಮನೆ ಗೆಲ್ಲಿಸ್ಬಿಟ್ರಾ? ಕುಮಾರಸ್ವಾಮಿಯವರು ಧರ್ಮಪತ್ನಿ ಮೇಲೆ ಎಲೆಕ್ಷನ್ ನನ್ನ ತಮ್ಮ ನಿಲ್ಲಿಸಿದ್ರಲ್ಲ, ಎರಡು ಪಾರ್ಟಿನೂ ಒಂದಾಗಿತ್ತಲ್ಲ, ಸುಮ್ಮನೆ ಗೆಲ್ಲಿಸ್ಬಿಟ್ರ ಜನ? ನನ್ನ ಮೇಲೆ ಕುಮಾರಣ್ಣ ಬಂದು ನಿಂತ್ಕೊಂಡಿದ್ರಲ್ಲ, ಸುಮ್ಮನೆ ಗೆಲ್ಲಿಸ್ಬಿಟ್ರ? ಕೊಡುಗೆ ಏನಾರು ನನ್ನ ಕೊಡುಗೆ ಇದ್ದದಕ್ಕೆ, ಅವ್ರಿಗಿನ್ನ ಬೆಟರ್ ಅಂತ ಇದ್ದದಕ್ಕೆ, ಸಿಟ್ಟಿಂಗ್ ಎಂ ಪಿ ಆಗಿದ್ದವರು ಬೆಟರ್ ಇದ್ದದಕ್ಕೆ ತಾನೇ ನನ್ನ ಜನ ಆಯ್ಕೆ ಮಾಡಿದ್ದು. ಐ ಡೋಂಟ್ ವಾಂಟ್ ಟು ಪಾಪ ಅವ್ರಿಗೆ, ಪಾಪ ಅವ್ರ ಆಸೆ, ಅವ್ರು ಮಾಡ್ಕೊಂಡು 100 ಜನ ಅಲ್ಲ, 1000 ಜನಕ್ಕೂ ಇದರಲ್ಲ ಅವರು. ನೋಡೋಣ ಸೋನಿಯಾ ಗಾಂಧಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನೋಡಪ್ಪ, ನನಗೂ ಅವ್ರಿಗೂ ಜಂಗಿಗಲ್ಲ, ದೊಡ್ಡ ಕುಸ್ತಿನೇ ನಡೆದಿದೆ. ಅವರು ಬಂದು ನಿಂತವ್ರೆ. ಈಗ ನಾನು ಇಷ್ಟೊತ್ತು ಹೇಳಿದೆ, ಅವ್ರ ತಮ್ಮನ ಮೇಲೂ ಅವರ ವೈಫ್ ಮೇಲೂ ನನ್ನ ತಮ್ಮ ನಿಲ್ಲಿಸ್ತಾ ಆಗಿದೆ.